ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ತೋಟಕ್ಕೆ ಹೋಗುವಂಥೇಳಿ ತೋಟಕ್ಕೆ ಹೋಗ್ತಿದ್ದೇವೆ. ಯಾಕೆಂದರೆ ಅಮ್ಮನಿಗೆ ರಜೆ ಉಂಟು ಇವತ್ತು, ಹಾಗೆ ಎಲ್ಲರೂ ಕೂಡ ಫ್ರೀಯಲ್ಲಿ ಕೂಡ ಇದ್ದೇವೆ. ಹಾಗೆ ಈಗ ತೋಟಕ್ಕೆ ಹೊರಟದ್ದು ನಾವು. ಈಗ ತೋಟದಲ್ಲಿ ಎಂತಾದರೂ ಸ್ಪೆಷಲ್ ಇದ್ದರೆ ನಿಮಗೆ ತೋರಿಸ್ತೇನೆ. ನಾವು ಈಗ ಇಲ್ಲಿ ಎರಡು ಬೆಕ್ಕು ಕಾಣ್ತುಂಟಲ್ಲ, ಇದು ನಮ್ಮದೇ ಬೆಕ್ಕು ಎರಡು ಕೂಡ. ಅದರಲ್ಲಿ ಒಂದು ಬೆಕ್ಕು ಮಾತ್ರ ನಮ್ಮ ಮನೆಯಲ್ಲಿ ಇರೋದು, ಇನ್ನೊಂದು ನಮ್ಮ ಮನೆಗೆ ಬರುವುದಿಲ್ಲ. ಈಗ ಇಲ್ಲಿ ಒಂದು ಹೂವು ಉಂಟು ಪರ್ಪಲ್ ಕಲರದ್ದು, ಇದರ ಹೆಸರು ಎಂತಂತೇಳಿ ನನಗೆ ಸಾರಿ ಗೊತ್ತಿಲ್ಲ. ನೋಡು ಮತ್ತೆ ಹೇಳ್ತೇನೆ ಅಂತ ಅಂತೇಳಿ. ಈಗ ನೆಕ್ಸ್ಟ್ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ತೋಟಕ್ಕೆ ಅಂತೇಳಿ. ನನ್ನ ಅಕ್ಕ ಮೊದಲೇ ಅಲ್ಲಿಂದ ಹೋಗ್ತಾ ಇದ್ದಾಳೆ. ನಾನಿಲ್ಲಿ ನಿಂತ್ಕೊಂಡು ಬೆಕ್ಕನ್ನು ಕರಿತಾ ಇದ್ದೇನೆ, ಅದು ಬರಲಿ ಅಂತೇಳಿ ಒಟ್ಟಿಗೆ. ಮತ್ತೆ ಅದಕ್ಕೆ ಬಾಕಿ ಆದರೆ ಹೆದರಿಕೆ ಆಗ್ತದಲ್ಲ, ಅದಕ್ಕೋಸ್ಕರ ಕರಿತಾ ಇದ್ದೇನೆ. ಇದು ಕೂಡ ಒಟ್ಟಿಗೆ ಬರ್ತುಂಟು. ಲಾಸ್ಟ್ ಟೈಮ್ ಬಂದು ಅರ್ಧ ತನಕ ಬಂದು ಒಟ್ಟಿಗೆ ಬರಲೇ ಇಲ್ಲ ಲಾಸ್ಟಿಗೆ. ಹಾಗೆ ನಮಗೆ ಎದುರು ಎಲ್ಲಿ ಹೋಯ್ತಪ್ಪ ಅಂತೇಳಿ ಹೆದರಿಕೆ ಆಗ್ತಾ ಇತ್ತು. ಹಾಗೆ ಲಾಸ್ಟಿಗೆ ಮನೆಗೆ ಬಂದು ಮುಟ್ಟಿದೆ ಅದು. ಈಗ ನೋಡಿ ಇಲ್ಲಿ ಹಾವಿನ ಉತ್ತ ಎಲ್ಲ ಉಂಟು ತುಂಬ. ಈಗ ಅದೇ ಅಮ್ಮ ಹೇಳ್ತಾ ಇದ್ರು, ಇದನ್ನು ಇಲ್ಲಿಂದ ಬರುವಾಗ ಜಾಗ್ರತೆ ಮಾಡಬೇಕು, ನೀವು ಅಲ್ಲಿ ಇದ್ರೆ ಗೊತ್ತಾಗ್ಲಿಕ್ಕಿಲ್ಲಲ್ಲ ಅಂತೇಳಿ. ಹಾಗೆ ಹೋಗ್ತಾ ಇದ್ವಿ. ಹಾಗೆ ಇದರಲ್ಲಿ ಹೂವೆಲ್ಲ ಉಂಟು ತುಂಬ ಸಣ್ಣ ಸಣ್ಣದು, ಎಲ್ಲೋ ಕಲರದ್ದು. ಹಾಗೆ ಅದನ್ನು ನೋಡ್ತಾ ಹೋಗ್ತಾ ಇದ್ದೇವೆ ನಾವು. ಮತ್ತು ಏನಂದರೆ ಸಣ್ಣದಿರುವಾಗ ನಮಗೆ ತುಂಬ ಖುಷಿ ತೋಟಕ್ಕೆ ಬರುವುದಂದರೆ. ಅಲ್ಲಿಗೆ ಬಂದು ಅಜ್ಜಿಯನ್ನು ಅಜ್ಜನನ್ನೆಲ್ಲ ಕರ್ಕೊಂಡು ಬಂದು ಮೀನು ಹಿಡಿಯುವುದು ನಾವು. ಬಟ್ಟೆ ತೆಕೊಂಡು ಹೋಗಿ ಅಲ್ಲಿ ಮೀನು ಹಿಡಿದು ತಂದು ಬಾವಿಗೆ ಎಲ್ಲ ಹಾಕ್ತಾ ಇದ್ವಿ ನಾವು. ಇಲ್ಲಿಂದ ಬರುವಾಗ ಒಂದು ಸಣ್ಣ ತೋಡೊಂದುಂಟು ಇಲ್ಲಿ, ಅದು ಅದಕ್ಕೆ ನಾವು ಇದು ಅಡಿಕೆಯದ್ದು ಇದು ಹಾಕಿ ಇಟ್ಟಿದ್ದೇವೆ ಎರಡು ಸೈಡಿಗೆ. ಮತ್ತು ಮಿಡ್ಲಲ್ಲಿ ಕರೆಂಟ್ ಕಂಬದ್ದು ಇದು ಇಟ್ಟದ್ದು. ಹಾಗೆ ಇದರಲ್ಲಿ ಮಳೆಗಾಲ ತುಂಬ ನೀರಿರ್ತದೆ. ಲಾಸ್ಟ್ ಟೈಮ್ ಇಲ್ಲೇ ಮಿಸ್ ಆದದ್ದು ಬೆಕ್ಕು ನಮ್ಮದು. ಈ ಸಲ ನಮಗಿಂತ ಮೊದಲೇ ಓಡ್ತುಂಟದ್ದು, ಎದುರಿಕೆ ಎಲೆ ಅಂತ ಕೂಡ ಇಲ್ಲ. ಅಲ್ಲಿ ಬಾವಿ ಕೂಡ ಉಂಟು, ಅದರ ಸೈಡಿಂದಾಗಿ ಕೂಡ ಓಡಿದೆ. ಅದಕ್ಕೆ ಹೋದ ನಂತರ ಗೊತ್ತಾಗೋದು ಬಾವಿ ಉಂಟಂತೇಳಿ. ಅಲ್ಲಿ ಎತ್ತಿಯಾದ ನಂತರ ಅಲ್ಲಿ ನೋಡ್ತಾ ಉಂಟು ಬಾವಿಗೆ, ಇದು ಬಾವಿಯ ಅಂತೇಳಿ. ಹಾಗೆ ನಾವೆಲ್ಲ ನಗಾಡ್ತಾ ಇದ್ವಿ ಅದನ್ನು ನೋಡಿ. ಹಾಗೆ ಆಚೆಯಿಂದ ಇನ್ನೊಂದು ಬೆಕ್ಕು ಕೂಡ ಬರ್ತುಂಟು. ಅದಕ್ಕೆ ನಮ್ಮನ್ನು ನೋಡಿದರೆ ತುಂಬ ಭಯ, ಅದು ಹತ್ತಿರ ಬರುವುದಿಲ್ಲ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಉಂಟು. ಹಾಗೆ ಮತ್ತೆ ಬರ್ತದೆ ಒಟ್ಟಿಗೆ ಒಟ್ಟಿಗೆ ಬರ್ತದೆ ಹಿಂದೆಯಿಂದಲೇ. ಮತ್ತು ಯಾಕೆ ತೋಟಕ್ಕೆ ಬಂದದ್ದಂದರೆ ಆಗಲೇ ಹೇಳಿದ್ನಲ್ಲ, ಫ್ರೀ ಕೂಡ ಇದ್ವಿ, ರಜೆ ಇತ್ತು ಅಮ್ಮನಿಗೆ. ಮತ್ತು ಮಳೆಗಾಲಕ್ಕೆ ಎಂತಾದರೂ ಇಡಬೇಕಲ್ಲ ಇದು ಮಾಡಿ ನಮಗೆ ಬೆಂಕಿ ಉರಿಸಲಿಕ್ಕೆ ಅಂತೇಳಿ. ಹಾಗೆ ಪಾಲೆ ಮತ್ತು ತೆಂಗಿನಕಾಯದ ಇದೆಲ್ಲ ಬೇಕಿತ್ತು ಸ್ವಲ್ಪ. ಹಾಗೆ ಅದು ಕಟ್ಟಿಗೆ ಎಲ್ಲ ತರುವಂತೇಳಿ ತೋಟಕ್ಕೆ ಬಂದದ್ದು. ಹಾಗೆ ನಿಮ್ಮ ಭಾಷೆಯಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ. ಅದಕ್ಕೆ ನಾನು ಕಟ್ಟಿಗೆ ಅಂತ ಹೇಳ್ತಿದ್ದೇನೆ, ಗೊತ್ತಾಗ್ತದಲ್ಲ ನಿಮಗೆ ತೋಟಕ್ಕೆ ಎಂತ ತರಲಿಕ್ಕೆ ಬರ್ತಾರೆ ಅಂತೇಳಿ. ಹಾಗೆ ಈ ನಮ್ಮ ಗೇಟ್ ತೆಗೆದು ಒಳಗೆ ಬಂದ್ವಿ. ಇದರಂದರೆ ನಮ್ಮ ತೋಟ ಅಲ್ಲ ಇದು, ಇದು ನನ್ನ ಇನ್ನೊಂದು ಅಜ್ಜನ ತೋಟ. ಹಾಗೆ ಇಲ್ಲಿಂದ ಇಲ್ಲಿ ತೋಟ ತೋರಿಸ್ತಾ ಇದ್ದೇನೆ ನೋಡಿ, ಈ ರೀತಿ ಉಂಟು ತೋಟ, ಚಂದ ಉಂಟು. ಹಾಗೆ ಈ ಆಚೆಯದ್ದು ಇನ್ನೊಬ್ಬರ ತೋಟ ಉಂಟು, ಅಲ್ಲಿ ಸೈಡಲ್ಲಿ ಫುಲ್ಲು ಇದು ಕಟ್ಟಿದ್ದಾರೆ, ಬೇಲಿ ಕಟ್ಟಿದ್ದಾರೆ ಆಚೆ ಒಳಗೆ ಯಾರು ಬರಬಾರ್ದು ಅಂತೇಳಿ. ಈಗ ನನ್ನ ಅಕ್ಕ ಮತ್ತು ತಮ್ಮ ಅಮ್ಮ ಹೋಗ್ತಿದ್ದಾರೆ ಅಲ್ಲಿ. ಇಲ್ಲಿಂದು ಬಾವಿ ಉಂಟು, ದೊಡ್ಡ ಬಾವಿ. ಇದರಲ್ಲಿ ತುಂಬ ಹಾವೆಲ್ಲ ಇರ್ತದೆ ನೀರಲ್ಲಿ, ಸೈಡಲ್ಲೆಲ್ಲ ಇಣುಕ್ತಾ ಇರ್ತಾರೆ. ಈಗ ಕಮ್ಮಿ ಆಗಿದೆ, ಕಾಣುವುದಿಲ್ಲ ಅಷ್ಟು. ಲಾಸ್ಟ್ ಟೈಮ್ ನಾವು ಈ ಸೈಡ್ ಬರಲಿಕ್ಕೇ ಎದುರುತ್ತಾ ಇದ್ವಿ, ಅಂದರೆ ತುಂಬ ಇರ್ತದೆ ಹಾವು ಅದರಲ್ಲಿ ಸೈಡಲ್ಲಿ. ಇದು ನೋಡಿ ನಿಮಗೆ ಗೊತ್ತಿರ್ಬೋದು, ಗರ್ಗೆ ಅಂತ ಹೇಳ್ತಾರೆ. ಇದರದ್ದು ಎಣ್ಣೆ ಮಾಡಿ ತಲೆಗೆ ಎಲ್ಲ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಅಂದರೆ ತುಂಬ ಉಂಟು ಇದು, ನಮಗೆ ನಾವು ಅಷ್ಟೊಂದು ಯೂಸ್ ಮಾಡಲ್ಲ. ನಮಗೆ ಅಂದರೆ ಹಾಕ್ತೇವೆ ಎಣ್ಣೆ ಮಾಡಿ, ಅಷ್ಟೊಂದು ನಮಗೆ ಇಷ್ಟ ಆಗಲ್ಲ ಅದು. ಹಾಗೆ ನೋಡಿ ಅದರಲ್ಲಿ ಎಂಥದೊಂದು ನೊಣ ಕೂತ್ಕೊಂಡು ಅದರ ನೀರು ಕುಡಿತಾ ಉಂಟು. ತುಂಬ ಒಳ್ಳೆಯದಾಗ್ತದೆ, ಹಾಕುವವರಿಗೆ ಒಳ್ಳೆಯದಾಗ್ಬೋದು, ನಾವು ಅಷ್ಟು ಯೂಸ್ ಮಾಡಲ್ಲ. ಇದು ನಮ್ಮ ಬೆಕ್ಕು ನೋಡಿದ್ದೀರಲ್ಲ ಆಗಲೇ, ಇದು ಎಂಥ ಹುಳ್ಳು ತಿಂತ ಉಂಟು. ಬೆಕ್ಕಿಗೆ ಹೊಟ್ಟೆ ನೋವು ಬಂದರೆ ಈಗ ಹುಳ್ಳು ತಿಂತದಂತೆ. ಹಾಗೆ ಹುಳ್ಳು ತಿಂತ ಉಂಟು, ನಮ್ಮ ಆಚೆ ಹುಳ್ಳು ಅಷ್ಟೇನಿಲ್ಲ. ಅದಕ್ಕೆ ಅಮ್ಮ ಹೇಳ್ತಿದ್ರು ಇದಕ್ಕೆ ಹುಳ್ಳು ಕಾಣದೆ ಎಷ್ಟು ದಿವಸ ಆಯ್ತೇನು ಅಂತ. ಹಾಗೆ ತಿಂತಾ ಇತ್ತು ಚಂದಕ್ಕೆ, ಇದೊಳ್ಳೆ ಇದು ಮಾಡಿ ತಿಂತಾ ಇತ್ತು. ಹಾಗೆ ನಾವಿನ್ನು ತುಂಬ ಈಚೆ ಬಂದ್ವಿ, ಇನ್ನು ಇದನ್ನು ನೋಡಿದರೆ ಆಗಲಿಕ್ಕಿಲ್ಲ ಅಂತೇಳಿ. ಹಾಗೆ ನಮ್ಗೆ ತರಲಿಕ್ಕುಂಟಲ್ಲ, ನಮಗೆ ಲೇಟ್ ಆಗ್ತದೆ ಅಂತೇಳಿ ನಾವು ಈಚೆ ಬಂದ್ವಿ. ಹಾಗೆ ಇಲ್ಲಿ ಒಂದು ಸಣ್ಣ ತೋಡೊಂದುಂಟು, ನಾನು ಹೇಳ್ತಿದ್ದೆಲ್ಲ ಮೀನು ಹಿಡಿತಿದ್ವಿ ಅಂತೇಳಿ, ಅದೇ ತೋಡಿಂದ ಮೀನು ಹಿಡಿತಿದ್ದದ್ದು ನಾವು. ಹಾಗೆ ಇದರಲ್ಲಿ ತುಂಬ ಪೇರೆಲ್ಲ ಇತ್ತು, ಹಾಗೆ ತೆಗೆಯುವ ಅಂತೇಳಿ ಅಮ್ಮ ಹೇಳ್ತಾ ಇದ್ರು. ಹಣ್ಣಾಗಿದೆ ಅಲ್ಲಿ ಕಾಣ್ತುಂಟು, ಎರಡು ಮೂರೇನು ಹಣ್ಣಾಗಿತ್ತು. ಹಾಗೆ ಅಲ್ಲಿಗೆ ತೆಗೀಲಿಕ್ಕೆ ಎಂತ ಇರಲಿಲ್ಲ, ಉದ್ದರು ತುಂಬ ಮೇಲೆ ಇತ್ತದ್ದು. ಹಾಗೆ ಇದು ದೋಣಿಯಲ್ಲಿ ತೆಗೆಯುವ ಅಂತೇಳಿ ನಾವು ದೋಣಿ ಹುಡುಕ್ತಾ ಇದ್ವಿ. ಹಾಗೆ ಇದು ನೋಡಿ ನಮ್ಮ ಬೆಕ್ಕು, ಇದಕ್ಕೆ ನನ್ನ ನೋಡಿ ಎಂತರ ಹೆದರಿಕೆ ಆಯಿತೋ ಏನೋ. ನಾನು ಕೆಳಗೆ ಕೂತ್ಕೊಂಡು ಫೋಟೋ ವೀಡಿಯೋ ಮಾಡ್ತಿದ್ದೆ, ಅದಕ್ಕೆ ಎಂತರ ಹೆದರಿಕೆ ಆಯಿತು ಏನಂತ ಗೊತ್ತಿಲ್ಲ. ಈಗ ಪೇರಲ್ಲಿ ಒಂದು ತೆಗೆದ್ರಿ ಅವರು ಇದು ದೋಣಿಯಲ್ಲಿ ಇದು ಮಾಡಿ. ಹಾಗೆ ಇನ್ನೊಂದು ಅಮ್ಮ ಇದನ್ನು ತೆಗಿತಾ ಇದ್ದಾರೆ ದೋಣಿಯಲ್ಲಿ ಮೆಲ್ಲ. ದೋಣಿ ಕೂಡ ಅಲ್ಲ ಅದು, ಇದರದ್ದು ತೆಂಗಿನ ಇದುಂಟಲ್ಲ, ತೆಂಗಿನ ಅಲ್ಲ ಸಾರಿ ಅಡಿಕೆಯದ್ದು, ಅದರಿಂದ ತೆಗಿತಾ ಇದ್ದರು.
ಹಾಗೆ ಅದು ಬಿತ್ತು ಕೆಳಗೆ, ಹಾಗೆ ಇವನು ಓಡಿಕೊಂಡು ಹೋಗಿ ತೆಗಿಲಿಕ್ಕೆ ಅಂತ ಹೋದ್ದು. ಹಾಗೆ ಇದು ಎರಡು ಪೇರೆಲ್ಲ ಸಿಕ್ಕಿದೆ ನಮಗೆ ತೆಗೆದು. ಒಳ್ಳೆ ಹಣ್ಣಾಗಿತ್ತು, ಒಳ್ಳೆದಿತ್ತು, ಸಿಹಿ ಇತ್ತು ತಿನ್ನಲಿಕ್ಕೆ. ಹಾಗೆ ನಾವು ಆಚೆ ಹೋಗಿದ್ವಿ. ಇನ್ನು ಮತ್ತು ನಾನು ಸಣ್ಣದಿರುವಾಗ ಎಷ್ಟು ಪೇರೆಲ್ಲ ತರ್ತಿದ್ವಿ ಅಂತ ಗೊತ್ತಿಲ್ಲ. ನಾನು ನಮ್ಮ ಶಾಲೆಗೆ ತಗೊಂಡು ಹೋಗ್ತಿದ್ದೆ. ಶಾಲೆ ನೋಡಬೇಕು ಮಕ್ಕಳಿಗೆ, ಅವರಿಗೆ ಫ್ರೆಂಡ್ಸಿನವರಿಗೆಲ್ಲ ಅದಂದರೆ ತುಂಬ ಇಷ್ಟ. ಮತ್ತು ಅಲ್ಲಿ ತೋರಿಸಿದಲ್ಲ ಒಂದು ಅಣಬೆ ಕೂಡ ಉಂಟು ಸಣ್ಣದು. ಈಗ ನಾವು ನಮ್ಮ ತೋಟದಲ್ಲಿದ್ದೇವೆ, ಅಲ್ಲಿಗೆ ಮುಟ್ಟಿದ್ವಿ ನಮ್ಮ ತೋಟಕ್ಕೆ. ಇದು ನಮ್ಮ ತೋಟದ ಬಾವಿ, ಇದರಲ್ಲಿ ದೊಡ್ಡ ಕಪ್ಪೆ ಒಂದಿತ್ತು, ಅದಕ್ಕೆ ಕಲ್ಲು ಬಿಸಾಡ್ತಾ ಇದ್ದು ನನ್ನ ತಮ್ಮ. ಹಾಗೆ ಹಾಗೆ ಬಿಸಾಡ್ತಾ ಇದ್ದ. ಹಾಗೆ ಕೂಡ ಇಲ್ಲಿ ಚಿಟ್ಟೆ ಎಲ್ಲ ಆರ್ತಾ ಉಂಟು, ಕಾಣ್ತುಂಟ ಚಿಟ್ಟೆ ಎಲ್ಲ ಆರ್ತಾ ಉಂಟು. ಇಲ್ಲಿ ನೋಡಿ ಅಜ್ಜ ತೆಂಗಿನ ಕಾಯಿ ತೆಗೆದು ಇಟ್ಟಿದ್ದಾರೆ, ಹೊರಗೆ ತಂದು ಇಟ್ಟಿದ್ದಾರೆ. ಈಗ ಆಚೆ ಒಂದು ದೊಡ್ಡ ತೋಡು ಉಂಟು. ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಏಡಿ ಇಡಲಿಕ್ಕೆ ಅಂತ ಬಂದಿದ್ವಿ, ತುಂಬ ಏಡಿ ಸಿಕ್ಕಿದೆ. ತುಂಬ ಟೇಸ್ಟ್ ಇದರ ತೋಡಿನ ಏಡಿ, ತುಂಬ ಟೇಸ್ಟ್ ಆಗ್ತದೆ. ಇದು ನೋಡಿ ಇಲ್ಲಿ ಸಣ್ಣದೊಂದು ಬೇರು ಥರ ಹೋಗಿದೆ. ನಾನು ಹೇಳಿದ್ದೆಲ್ಲ ತೋಡು ಅಂತೇಳಿ, ಇದುವೇ ದೊಡ್ಡ ತೋಡು. ಇದರಲ್ಲಿ ತುಂಬ ಏಡಿ ಇರ್ತದೆ, ಅಂದರೆ ಮಳೆಗಾಲ ಲಾಸ್ಟ್ ಆಗುವಾಗ. ಅಂದರೆ ಮಳೆಗಾಲದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಈ ತೋಟಕ್ಕೆ, ಇಲ್ಲಿ ತೋಟವೇ ಮುಳುಗಿರ್ತದೆ ಫುಲ್ ನೀರಲ್ಲಿಯೇ. ನಾನು ಹೇಳಿದೆ ಅಲ್ಲ ಏಡಿ ಇರ್ತದೆ ಅಂತೇಳಿ, ಇದರೊಳಗೆ ಇರ್ತದೆ ಏಡಿ. ಸಣ್ಣ ಸಣ್ಣ ಎಲ್ಲ ಒಟ್ಟೆ ಮಾಡಿ ಇಟ್ಟಿದೆ ಇದರೊಳಗೆ, ದೊಡ್ಡ ದೊಡ್ಡ ಏಡಿ ಎಲ್ಲ ಇರ್ತದೆ ಇದರೊಳಗೆ. ಇದು ನೋಡಿ ಇದರದ್ದು ಗುರ್ತಿರ್ಬೇಕಲ್ಲ ನಿಮಗೆ, ಹತ್ತಿ ಅಂತ ಹೇಳ್ತಾರೆ. ಆದರೆ ಇದು ಒಳ್ಳೆ ಹತ್ತಿ ಅಲ್ಲ, ಇದು ಕಾಡು ಹತ್ತಿ ಅಂತೆ. ನನ್ನ ಅಮ್ಮನ ಹತ್ರ ಕೇಳಿದೆ. ಇದು ನೋಡಿ ಒಂಥರ ಬೇರೆಯೇ ಉಂಟು ಹತ್ತಿ, ಅದು ಹಾಗೆ ಹತ್ತಿ ಥರ ಇಲ್ಲ, ಇದು ಕಾಡು ಹತ್ತಿ. ಇಲ್ಲಿ ತುಂಬ ಉಂಟು ಈ ತೋಟದಲ್ಲಿ ಈ ಹತ್ತಿ ಅಂತ ತುಂಬ ಉಂಟು. ಈಗ ನಾವು ಮೇಲೆ ಹೇಗೆ ಹೋಗುವುದಂತೇಳಿ ನೋಡ್ತಿದ್ದೇನೆ. ಮೇಲಿಂದ ಕೆಳಗೆ ಹಾರಿದೆ, ಈಗ ಆ ಸೈಡಲ್ಲಿ ಜಾಗ ಉಂಟು, ಅಲ್ಲಿಂದಾಗಿ ಮೇಲೆ ಹೋಗುವಂತೇಳಿ ನೋಡ್ತಾ ಇದ್ದೇನೆ. ಈಗ ನಾನು ಮೇಲೆ ಹೋಗ್ತಾ ಇದ್ದೇನೆ ತೋಡಿನಿಂದ ತೋಟಕ್ಕೆ. ಈಗ ಅದೇ ಹೋಗ್ತಾ ಇದ್ದೇನೆ. ಈಗ ಅಮ್ಮನವರೆಲ್ಲ ಇದ್ದಾರೆ ಅಲ್ಲಿ, ಇದು ಮಳೆಗಾಲಕ್ಕೆ ಇದು ಮಾಡಿರ್ತಾ ಇದ್ದಾರೆ ಪಾಳೆ ಮತ್ತು ಇದೆಲ್ಲ ತೆಗೆದು. ಅದೇ ಇದಕ್ಕೆ ಕೊದುಂಬ ಅಂತ ಹೇಳ್ತಾರೆ ನಮ್ಮ ಅದರ ಭಾಷೆಯಲ್ಲಿ, ಕೊದುಂಬ ಅಂತೇಳಿ. ನಿಮ್ಮ ಭಾಷೆಯಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಪಾಳೆಯನ್ನೆಲ್ಲ ಈ ರೀತಿ ಇಟ್ಟಿದ್ದಾರೆ ಅಜ್ಜ. ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ಇದು ಬೇಗ ಒಣಗಲಿ ಅಂತೇಳಿ ಈ ರೀತಿ ಇಟ್ಟಿದ್ದಾರೆ. ಅದನ್ನು ನೋಡಿ ನನ್ನ ಅಕ್ಕ ತಮಾಷೆ ಮಾಡ್ತಾ ಇದ್ಲು, ಅಮ್ಮ ಇದು ಕಬಾಬ್ ಕಾಯಿಸ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ ಅಂತೆ ಟಿಕ್ಕ ಮಾಡಲಿಕ್ಕೆ ಅಂತೇಳಿ. ಹಾಗೆ ನಾವು ನಗಡ್ತಾ ಇದ್ವಿ ಅದನ್ನು ನೋಡಿ. ಈಗ ಅದೇ ತಮ್ಮ ಇದು ಮಾಡ್ತಾ ಇದ್ದಾನೆ ಸೋಗೆಯನ್ನು. ಹಾಗೆ ಅವನಿಗೆ ಗೊತ್ತಿಲ್ಲ ಇದು ವೀಡಿಯೋ ಮಾಡಿದ್ದು, ನೋಡಿದರೆ ಈಗ ಬೈತಿದ್ದ ಅವನು. ಅದೇ ಅವನಿಗೆ ಆಗ್ತಾ ಇಲ್ಲ, ಆದರೂ ಅದನ್ನು ಇದು ಮಾಡಿ ವಾಪಸ್ ತೆಗ್ದ ಹೇಗಾದರೂ ಮಾಡಿ ಭಂಗಪಟ್ಟು. ಈಗ ಬರ್ತಾ ಇದ್ದಾನೆ, ಈಗ ಅದನ್ನು ಕಟ್ ಮಾಡಲಿಕ್ಕೆ ಅಂತೆ. ಕಟ್ ಮಾಡಿ ಅವನಿಗೆ ತೆಗೊಂಡು ಹೋಗ್ಲಿಕ್ಕೆ ಉಂಟಂತೆ ಪಾಳೆಹಣ್ಣೆಲ್ಲ ಒಟ್ಟಿಗೆ ಮಾಡಿ. ಹಾಗೆ ಹಗ್ಗ ಮಾಡಲಿಕ್ಕೆ ಅಂತೇಳಿ ಆಗ ಅಮ್ಮ ಹೋಗಿ ಅದನ್ನು ವಾಪಸ್ ಕಟ್ ಮಾಡಿ ಕೊಟ್ಟರು ಅವನಿಗೆ. ಆದರೆ ಕಟ್ ಮಾಡಿದ್ದು ಆಗೋದಿಲ್ಲ ಅದರಲ್ಲಿ ಮಾಡಿದರೆ, ಅಂದರೆ ಇದು ಉಂಟಲ್ಲ ಬಾಳೆಯದ್ದು ಗೊಣೆ ಅದರಲ್ಲಿ ಬರ್ತದೆ. ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿ ಮಾಡೋದಂತೇಳಿ. ಹಾಗೆ ಅದರಿಂದ ತೆಗೆದು ಕೊಟ್ಟರು ಮತ್ತು ಅಮ್ಮ ಲಾಸ್ಟಿಗೆ ಅವನಿಗೆ ಅಲ್ಲಿ ತೆಗಿಲಿಕ್ಕೆ ಅಂತ ಹೋದರು. ಹಾಗೆ ತೆಗಿಲಿಕ್ಕೆ ಅಂತ ಹೋದರು, ಅದು ಅಮ್ಮನಿಗೆ ಸರಿಯಾಗಲಿಲ್ಲ ಅಂತೆ. ಅದನ್ನು ಹಾಗೆ ಅಲ್ಲಿ ಬಿಸಾಡಿ ಆಚೆ ಹೋದರು ಇವರಮ್ಮ. ಹಾಗೆ ಇವನು ಪಾಳೆ ಇದುಂಟಲ್ಲ ಅದನ್ನೇ ಇದು ಮಾಡ್ತಾ ಇದ್ದ ಲಾಸ್ಟಿಗೆ. ಹಾಗೆ ಅಮ್ಮ ಆಚೆ ತರಲಿಕ್ಕೆ ಅಂತ ಹೋದರು. ಹಾಗೆ ನಾನು ನಿಮಗೆ ಸಣ್ಣ ಹಲಸಿನಕಾಯಿ ತೋರಿಸ್ತೇನೆ. ಇಲ್ಲಿ ಹಲಸಿನಕಾಯಿ ಆಗಿದೆ, ಸಣ್ಣದಾಗಿದೆ, ಅದನ್ನು ತೋರಿಸ್ತೇನೆ. ನಮ್ಮ ತೋಟದಲ್ಲಿ ಆದದ್ದು, ಆಚೆ ತುಂಬ ದೊಡ್ಡದುಂಟು ಆ ಸೈಡಲ್ಲಿ, ಅದು ತೋಡಿನ ಆಚೆ ಸೈಡ್ ಬೇರೆ ತೋರ ತೋಟದಲ್ಲಿ. ನಮ್ಮದರಲ್ಲಿ ಅಷ್ಟು ಆಗಲಿಲ್ಲ ಈ ಸಲ, ಕಮ್ಮಿ ಆದದ್ದು. ಕೆಳಗೆ ಒಂದು ಎರಡು ಉಂಟು, ಅಲ್ಲಿ ಕಾಣ್ತುಂಟಲ್ಲ ತುಂಬ ಉಂಟು ಅದರಲ್ಲಿ ದೊಡ್ಡ ದೊಡ್ಡದು. ಹಾಗೆ ಅಮ್ಮಲ್ಲಿ ತೆಗಿತಾ ಇದ್ದಾರೆ ಅದನ್ನು ಸೈಡಿಂದೆಲ್ಲ. ಇಲ್ಲಿ ನೋಡಿ ವೈಟದ್ದು ಎಂಥದ್ದೊಂದು ಉಂಟು, ಹೂ ಥರ ಹೂವೆಲ್ಲ ಅದು, ಅದ್ರ ಚಂದ ಉಂಟು ನೋಡಲಿಕ್ಕೆ. ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿದೆ. ಅದರಲ್ಲಿ ನೋಡಿ ಎಲೆಯಲ್ಲಿ ಎಂಥದ್ದೊಂದು ಗೂಡು ಕಟ್ಟಿ ಉಂಟು, ನಾನು ಅದನ್ನು ತೋರಿಸ್ತೇನೆ. ಅದರೊಳಗೆ ಮಾತ್ರ ಎಂತ ಇರಲಿಲ್ಲ, ಇರುವೆ ಇತ್ತು. ನನಗೆ ಮುಟ್ಲಿಕ್ಕೇನೆ ಭಯ ಆಯಿತು, ಎಂಥ ಕಂಬಳಿ ಹುಳು ಉಂಟಂತೇಳಿ. ಅದರಲ್ಲಿ ಇರುವೆ ಹೋಗ್ತಾ ಉಂಟು ತುಂಬ ಅಗಳಿ. ಹಾಗೆ ನಾನು ಬಿಟ್ಟೆ ಅದನ್ನು, ಹಾಗೆ ಇರುವೆ ಎಲ್ಲ ಇರಲಿ ಅಂತೇಳಿ. ಈಗ ಆಚೆ ಆಚೆ ಹೋಗ್ತಾ ಇದ್ದೀನಿ ನಾವು, ಈಗ ಆಚೆ ತೋಟಕ್ಕೆ. ಈಗ ಅಲ್ಲಿಂದ ನಾನು ತೋರಿಸ್ತೇನೆ ನಿಮಗೆ ಗಾಂಧರಿ ಮೆಣಸು ಅಂತ ಹೇಳ್ತಾರಲ್ಲ, ಅದು ಗಾಂಧರಿ ಮೆಣಸು. ಇದರಲ್ಲಿ ಇಲ್ವಾ ಅಂತೇಳಿ ಹೂ ಬಿಟ್ಟಿದೆ ಸಣ್ಣ ಸಣ್ಣದು.
ಇಲ್ಲಿ ಉಂಟು ನೋಡಿ ಗಾಂಧಾರಿ ಮೆಣಸು, ಇದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಸಣ್ಣ ಸಣ್ಣದು. ಇದು ಸ್ವಲ್ಪ ಕೆಂಪಾಗಿದೆ, ಇದು ಕಾಯಿ ಇರ್ತದೆ. ಇದು ನೋಡಿ ನಮ್ಮ ಶೆಡ್ ನಿಮಗೆ ತೋರಿಸ್ತೇನೆ. ಅಂದರೆ ಇದರಲ್ಲಿ ಮೋಟರ್ ಪಂಪ್ ಎಲ್ಲ ಉಂಟು, ಇದರೊಳಗೆ ಶೆಡ್ ಅಂತ ಹೇಳ್ತಾರೆ, ತೋಟದಲ್ಲಿ ಇರ್ತದಲ್ಲ ಶೆಡ್, ಹಾಗೆ ಶೆಡ್ ಅಂತ ಹೇಳ್ತಾರೆ ಇದಕ್ಕೆ. ಆಚೆ ಅವರೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಪಾಳೆಯನ್ನೆಲ್ಲ ಕಲೆಕ್ಟ್. ಇದು ನೋಡಿ ಬಾಳೆಕಾಯದು ಹೂವು ಪೂಂಬೆ ಅಂತ ಹೇಳ್ತಾರೆ. ಇದರಲ್ಲಿ ಇದರ ಇದುಂಟಲ್ಲ, ಅದರಲ್ಲಿ ನೀರು ಬರ್ತದೆ, ಸಿಹಿ ಇರ್ತದೆ ತುಂಬ. ಅದನ್ನು ನಾವು ಸಣ್ಣದಿರುವಾಗ ಕುಡಿತಾ ಇದ್ವಿ, ತುಂಬ ಸಿಹಿ ಇರ್ತದೆ. ಇದೀಗ ಅಷ್ಟೊಂದು ಒಳ್ಳೆಯದಿಲ್ಲ. ಇದು ಮೇಲೆ ಬಾಳೆಗೊನೆಯಲ್ಲಿ ಆದದ್ದು, ಮೇಲೆ ಬಾಳೆಗೊನೆ ಉಂಟು, ಅದರಿಂದ ಬಿದ್ದಿದೆ ಎಲ್ಲ. ತುಂಬ ಸಿಹಿ ಉಂಟು, ದೊಡ್ಡದುಂಟು ಬಾಳೆಗೊನೆ ಮಾತ್ರ. ಕಾಂತುಂಟಲ್ಲ ನೋಡಿ, ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ. ನನಗೆ ಹೇಳಿದೆಲ್ಲ, ಇದಕ್ಕೆ ನಾವು ಬಂದ ತೋಟಕ್ಕೆ ಬೆಂಕಿ ಉರಿಸಲಿಕ್ಕೆಲ್ಲ ಬೇಕಾಗ್ತದೆ ಅಂತೇಳಿ ಮಳೆಗಾಲದಲ್ಲಿ. ಹಾಗೆ ಈಗಲೇ ಕಲೆಕ್ಟ್ ಮಾಡಿಟ್ರೆ ಸ್ವಲ್ಪ ಸ್ವಲ್ಪ ಇರ್ತದಲ್ಲ, ಅದಕ್ಕೋಸ್ಕರ ನಾವು ಬಂದದ್ದು. ಇವನು ನೋಡಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಈಗ ಅಮ್ಮ ಸೈಡಲ್ಲಿ ಕೂಡ ಇದ್ದಾರೆ, ಇವನು ಆಚೆಯಿಂದ ಈಚೆ ಈಚೆಯಿಂದ ಆಚೆಂದೆಲ್ಲ ತಂದು ಹಾಕ್ತಾ ಇದ್ದಾನೆ. ಇದನ್ನು ಕೂಡ ಇನ್ನು ಕಟ್ ಮಾಡಲಿಕ್ಕುಂಟು. ಈಗ ಕಟ್ ಮಾಡಿ ಲಾಸ್ಟಿಗೆ ಕೈಗೆ ತಾಗಿಸಿಲ್ಲಾದರೆ ಸಾಕು. ಇಂಥದ್ದು ಮಾತಾಡ್ತಿದ್ದಾನೆ ಅಕ್ಕನ ಹತ್ರ ಹೇಳಿ. ಹಾಗೆ ಇದನ್ನೀಗ ಇದು ಮಾಡ್ತಾ ಇದ್ದಾನೆ ನೋಡಿ. ಓಕೆ, ಈಗ ಇವನದ್ದು ತಮ್ಮನದ್ದು ಪಾಳೆಯಲ್ಲಿ ಮುಟ್ಟಾಲೆ ಆಗಿದೆ, ಸರಿಯಾಗಲಿಲ್ಲ, ಮಾಡಿ ತಲೆಗಿಡ್ತಾ ಇದ್ದಾನೆ. ಇದನ್ನು ವಾಪಸ್ಸು ಕರೆಕ್ಟ್ ಮಾಡ್ತಾ ಇದ್ದಾನೆ, ಸರಿಯಾಗಲಿಲ್ಲ ಅಂತ. ಅದನ್ನು ಅಲ್ಲಿ ಜುಟ್ಟು ಕಟ್ತಾ ಇದ್ದಾನೆ ಅದಕ್ಕೆ. ಹಾಗೆ ಹಾಗೆ ಇದು ಸರಿ ಆಗೋದಿಲ್ಲ ಅಂತೇಳಿ ಅದನ್ನು ಲಾಸ್ಟಿಗೆ ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ತಲೆಗೆ ಇಟ್ಕೊಂಡು ಹೋದಾಚೆ. ನಾವೀಗ ಹೊರಟದ್ದು ಮನೆಗೆ. ಈಗ ನಾವು ಹೊರಗೆ ಬಂದಿದ್ವಿ ತೋಟದಿಂದ, ಇದು ಬೇರೆಯವರ ತೋಟ. ಈಗ ನಾವು ಮನೆಗೆ ಹೊರಟದ್ದು. ನಮ್ಮ ಬೆಕ್ಕಂತ ಇಲ್ಲಿ ಕಾಣ್ತಿಲ್ಲ ಎಲ್ಲಿ ಉಂಟಂತೇಳಿ. ಹಾಗೆ ಎಲ್ಲಿ ಉಂಟಂತೇಳಿ ನೋಡಬೇಕು. ಏನು ಮನೆಗೆ ಹೋಗಿರ್ಬೋದು ಮೋಸ್ಟ್ಲಿ, ಲಾಸ್ಟ್ ಟೈಮ್ ಹಾಗೆ ಮಾಡಿದೆ, ಅದು ಮನೆಗೆ ಹೋಗಿದೆ. ಹಾಗೆ ಇದು ಮನೆಗೆ ಹೋಗಿರ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಉಂಟು ಹೋಗಲಿಕ್ಕೆ ಮನೆಗೆ ನಮಗೆ. ಹಾಗೆ ಅವರು ತೆಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಲಾಗನ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ. ಓಕೆ, ಬಾಯ್, ಟೇಕ್ ಕೇರ್. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಇನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲರಿಗೂ. ಓಕೆ ಬಾಯ್, ಎರಡನೇ ಸಲ.